ಎಲ್ಲರಿಗೂ ನಮಸ್ಕಾರ. ನಮ್ಮ ಚಂದ್ರು ಅವರ ಆರ್ ಸಿ ಸ್ಟುಡಿಯೋಸ್ಗೆ ಒಳ್ಳೆಯದಾಗಿ, ಚಂದ್ರು ಅವ್ರಿಗೂ ಒಳ್ಳೆಯದಾಗಿ, ಮತ್ತು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟ್ ಆಗಿ ಎಲ್ಲರೂ ನೀವು ಯಾವಾದರೂ ಚೆನ್ನಾಗೇ ಮಾಡಿದರೆ ಮುಂದೇನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಾದರ್ ಚಿತ್ರತಂಡಕ್ಕೆ ನನ್ನೆಲ್ಲ ಶುಭಾಶಯ. ಚಂದ್ರು ಆಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲ ಮಾಡಿದ್ರು, ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತ ಮಾತಾಡೋದಿಲ್ಲ. ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ, ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಿ ಅವರು ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷ್ನಲ್ ಕನೆಕ್ಟ್ ಆಗ್ತಾರೆ, ಎಮೋಷನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರೆ ಅವ್ರ ಜೊತೆ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ತಂದೆ ಸಂದ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದರೆ ಇದ್ರು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತಗೊಂಡು ನಮ್ಮ ಜೊತೆ, ಯಾಕಂದರೆ ಶಿವರಾಜ್ ಕುಮಾರ್ ಚಂದ್ರು ಅವ್ರ ಫಾದರ್ಸ್ ಪಕ್ಕದ ಬರೋದು ಕೊನೆವರೆಗೂ ಅವ್ನು ಸಾಯವರೆಗೂ ಆ ಹೆಸರು ಬರ್ತಾ ಇರುತ್ತೆ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ, ಬಟ್ ತಂದೆ ಬಾಂಡೇಜೇ ಬೇರೆ. ಬಿಕಾಸ್ ಮಗನ ಜೊತೆ ಜೊತೆಗೆ ಬರ್ತಾ ಇರ್ತದೆ. ತುಂಬ ಖುಷಿಯಾಯಿತು ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರ್. ರಾಜ್ಮೋಹನ್ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು. ಅಸೋಸಿಯೇಟ್ ಆಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದರು, ಅವರು ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ ನಮ್ಮದು ಒಂದು ಸಿನಿಮಾ ಮಾಡಿದರು ಬೈರಾಗಿ ಅಂತ, ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರತ್ತ ಹೇಳಿದೆ ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಅಂತ. ತುಂಬ ನಾಲೆಡ್ಜ್ ಇದೆ ಅವರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಏನೋ ವಿಷಯ ಇರಬೇಕು, ಬಟ್ ತುಂಬ ಒಳ್ಳೆ ಟೆಕ್ನಿಷನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್, ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತದೆ, ನನಗೆ ತುಂಬ ನಂಬಿಕೆ ಇದೆ. ನಾನು ಡೈರೆಕ್ಟ್ ಇಷ್ಟಲ್ಲಷ್ಟೇ ವರ್ಕ್ ವೆರಿ ಹಾರ್ಡ್ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಡ್ಬಂದಿದ್ದೆ, ಸ್ಟಾರ್ಟಿಂಗ್ ಪೀರಿಯಡಿಂದ ಇಷ್ಟು ನೋಡ್ಕೊಂಡ್ಬಂದಿದ್ದೆ. ಐ ವರ್ಕ್ ಸೋ ಹಾರ್ಡ್, ಟುಡೇ ಇಸ್ ಮೇಡ್ ದಿಸ್ ವೇ. ಕ್ರಿಕೆಟು ಸರಿ, ಅಲ್ಲೂ ನಾವು ಇವನ್ ಇಂದ ಸಿನಿಮಾ ಲ್ಯಾಂಡ್ ವರ್ಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರ ವೈಫು ಬಂದಿದ್ದಾರೆ ಮೆಲನಾ ಅವರು, ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಅಂಡ್ ಅಮೃತ್ ಅವ್ರಿಗೂ ಅಷ್ಟೇ, ಆಲ್ ದ ಬೆಸ್ಟ್. ಅವ್ರದ್ದು ಬಡವಾರಸ್ಗಳು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆಲ್ ದ ಬೆಸ್ಟ್ ಫಾರ್ ದೇ. ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಈ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು, ಈ ಇನ್ನು ನಾಳೆ ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ. ಇದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ ಇದೆ ಅವ್ರಿಗೆ, ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ, ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೇ ಬದುಕಲ್ಲಿ ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾ, ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಕಬ್ಜಲ್ಲೂ ಅಷ್ಟೇ ಒಂದು ಸ್ಮಾಲ್ ಗೆಸ್ಟ್ ಒಂದು ಮಾಡಿದ್ದೆ. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಯಾರೋ ಒಂದು ಬೇಕಾಗಿ ಇದ್ರ ಚಂದ್ರು ಯಾರು ಸೇರಿಸ್ಬೇಡ ಶಿವಣ್ಣನ ಸೇರಿಸಲ್ಲ ಅಂತ ಹೇಳಿ, ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಡಿದೆ ಗೊತ್ತಮ್ಮ, ಅವಾಗ ಆಟ ಸಾಮಂತರ ಆಗಿಬಿಡ ಯಾವ್ದಕ್ಕೆ ಸೋಷಿಯಲ್ ಮೀಡಿಯಾ. ನಾವಿದ್ದ ಕಾಲ ಚೆನ್ನಾಗಿರ್ತೀರಿ, ಅವಾಗ ಚೆನ್ನಾಗಿತ್ತು, ನಾವಿದ್ದು ಗೊತ್ತ, ಅವಾಗ ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳ್ದ ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿದ ಕ್ರಿಯೇಟ್ ಮಾಡಿದ್ರು. ನೋ ದಟ್ಸ್ ರಾಂಗ್, ಬಟ್ ಒನ್ ಡೇ ಕಾಲ ಬರುತ್ತೆ, ದೇವ್ರು ಇದ್ದಾನೆ ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ. ಯಾರು ಏನೇ ಮಾಡಿ ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರು ನಂದು ಬಾಂಧವ್ಯ ಯಾವಾಗ ಇಡುತ್ತೆ, ನಾವು ಏನೇ ಇದ್ರು ನಾನು ಸ್ಟೇಟ ಚಂದ್ರಿಗೆ ಹೇಳ್ತೀನಿ, ಯಾಕೆ ಹೆಂಗೆ ಹೇಳಬೇಕು. ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು, ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಹೇಳುತ್ತೆ,
ಜರ್ನಲಿಸಂ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಎಥಿಕ್ಸ್ ಇಲ್ಲ, ಎಲ್ಲ ನೀ ಮಾಡಿದ್ದೆ ರಾಜಿ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಈಗ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೂ ಹಾಕೊಳ್ಳೋದಿಲ್ಲ. ಹೇಗೆ ದಯವಿಟ್ಟು ಇದು ಮಾಡಿ, ನಿಮ್ಮ ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಒಲಿಯೋಕ್ಕೆ ಇನ್ನೊಂದು ಮನೆನ ಒಲೆನ ಆರಿಸ್ಕೋಬೇಡಿ. ಯಾವಾಗಲೂ ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟೇ ಹೇಳ್ತಾ ಚಂದ್ರ, ಆಲ್ ದ ಬೆಸ್ಟ್. ಡೋಂಟ್ ವರಿ, ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ